ದಿನನಿತ್ಯದ ಗೊಂದಲದಿಂದ ದೂರ ಇರೋದಕ್ಕೆ ಮಾಡಿದ ಒಂದು ಸಣ್ಣ ಪ್ರಯತ್ನ, ನೆಮ್ಮದಿಯನ್ನು ಹುಡುಕೊಂಡು ಹೊರಟ ಒಂದು ಪ್ರಯಾಣ. ನಮ್ಮಲ್ಲಿ ನಮ್ಮನ್ನು ಹುಡುಕೋ ಹೋರಾಟದ ಹಾದಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರ. ನಾನು ಪಟ್ಟ ಪ್ರಯತ್ನ ಪ್ರಕೃತಿ ಜೊತೆ. ಪುಟ್ಟ ಮಕ್ಕಳ ಹಾಗೆ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕಾದು ಮಾರನೇ ದಿನ ಯಾವಾಗ ಸಂಜೆ ಆಗುತ್ತೆ, ನಾವು ಯಾವಾಗ ಹೊರಡ್ತೀವಿ ಅಂತ ಕಾಯ್ತಾ ಇದ್ದಂಥ ಟ್ರಿಪ್ ಇದು. ಎಲ್ಲಿನ ನದಿ ತೊರೆ ಎಲ್ಲ ನೋಡ್ತಿದ್ರೆ ನನಗಂತೂ ಮಕ್ಕಳಲ್ಲಿ ಮಕ್ಕಳಾಗಿ ಹುಚ್ಚೆದ್ದು ಕುಣಿಯೋಂಥ ಅನುಭವ. ಒಂದೊಂದು ಸತಿ ಅನಿಸಿದ್ದು ಇದೆ, ಒಂಟಿಯಾಗಿ ಇಲ್ಲೇ ಇದ್ದು ಕಾಲ ಕಳಿಬೇಕು ಅಂತಲೂ ಅನಿಸಿದೆ. ನನ್ನ ಮನಸ್ಸಿನ ಮಾತನ್ನು ನಾನು ಕೇಳಿಸ್ಕೋಬೇಕು ಅಂತ ಅನಿಸಿದ್ದು ಇದೆ. ಅಂಥ ಪ್ರಶಾಂತವಾದ ವಾತಾವರಣ, ಯಾವುದೇ ಯೋಚನೆ ಇಲ್ಲದೆ ನಿಂತಿದ್ದ ಗಿಡ ಮರ ಬೆಟ್ಟ, ಅದರ ಮೇಲೆ ಹಾದು ಹೋಗ್ತಾ ಇದ್ದಂಥ ಆ ಹಿಮ, ನಮ್ಮ ಎಲ್ಲ ಜಂಜಾಟಗಳನ್ನು ಮರೆತು ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳೋ ಒಂದು ಒಳ್ಳೆಯ ಅವಕಾಶ. ಯಾವ ಗಜಿಬಿಜಿ ಇಲ್ಲದೆ ಸಮಯದ ಪರಿಜ್ಞಾನವೇ ಇಲ್ಲದೆ ಹೊರಟಾಗ ಒಂದು ಸುಂದರ ಸ್ವರ್ಗದ ಅನುಭವ. ಸ್ವರ್ಗ ಅಂದರೆ ಇದೇನಾ, ಅದು ಹೀಗೆ ಇರ್ಬೋದೇನೋ ಅನ್ನುವಂಥ ಪ್ರಶ್ನೆ. ಎಲ್ಲ ಮರೆತು ಮಕ್ಕಳ ಜೊತೆ ಮಗುವಾಗಂತಹ ಅನುಭವ. ಈ ಪ್ರಕೃತಿಯಲ್ಲಿ ನನ್ನಲ್ಲಿದ್ದ 100 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರೀತಿ ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆವರು ಎವರ, ಆಸೆಯ ತುಂಬ ನೀ ಹರಿಯುವೆ, ನಿನ ಸ್ನೇಹವೇ ಬಲು ಸುಂದರ, ನೀನಿದ್ದರೆ ಸುಖ ಸಾಗರ, ಕನಸೋಯ್ದು ನನಸೋಯ್ದು. ನಾನು ಓದಿರೋ ಕೆಲವೇ ಕಾದಂಬರಿಗಳಲ್ಲಿ ನಮ್ಮ ಶಿವರಾಮ್ ಕಾರಂತರು, ಕುವೆಂಪು ಅವರು ಪ್ರಕೃತಿ ಬಗ್ಗೆ ವರ್ಣಿಸಿರೋದನ್ನು ನೋಡಿ ಎಷ್ಟೋ ಸತಿ ನಾನು ಅಂದ್ಕೊಂಡಿದ್ದೀನಿ ಇವ್ರಿಗೆಲ್ಲ ಹೇಗೆ ಆಲೋಚನೆಗಳು ಬರುತ್ತೆ ಅಂತ. ಬಟ್ ನಾನು ಇಲ್ಲಿಗೆ ಬಂದಾಗ ಅನ್ನಿಸ್ತು, ಪ್ರಕೃತಿ ಎಲ್ಲರನ್ನೂ ಕವಿಯಾಗಿ ಮಾರ್ಪಡಿಸ್ಬಿಡುತ್ತೆ. ಅಂದಹಾಗೆ ನಾನು ನಿಮಗೆ ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳಲಿಲ್ಲ ಅಲ್ವಾ. ನಾನು ಹೋಗಿದ್ದು ಚಿಕ್ಕಮಗಳೂರು, ಬಿಸಿಲೆ ಘಾಟ್ ಮತ್ತು ಬಾಬಾ ಬುಡನ್ಗಿರಿ ಬೆಟ್ಟ. ಇಲ್ಲಿ ಕಾಣಿಸ್ತಿರೋ ಹೂಗಳು ಕೂಡ 12 ವರ್ಷಕ್ಕೊಂದು ಸತಿ ಬಿಡೋದು. ಇದರ ಹೆಸರು ನೀಲಕುರಂಜಿ. ಥ್ಯಾಂಕ್ ಯು ಸೋ ಮಚ್.